ಬಂಗಾರಪೇಟೆ ತ್ರಿಕೋನ ಫೈಟ್ ಅಲ್ಲಿ ಯಾರಿಗೆಲ್ಲ ಎಸ್ ಎನ್ ಹ್ಯಾಟ್ರಿಕ್ ಕನಸು ಮಲೇಶ್ ಬಾಬು ಕಥೆಯೇನು ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಕೋಲಾರ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಕ್ಷೇತ್ರ ಆರಂಭದಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ವಾತಾವರಣ ಇತ್ತು ಆದ್ರೆ ಬಿಜೆಪಿಯಿಂದ ಅಭ್ಯರ್ಥಿ ಘೋಷಣೆ ಆದ್ಮೇಲೆ ಎಲ್ಲರೂ ಒಟ್ಟಾಗಿ ಈಗ ಬಿಜೆಪಿಯನ್ನು ಕೂಡ ಗೆಲ್ದೆ ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ರೆ ನಾರಾಯಣಸ್ವಾಮಿ ಬಿಜೆಪಿ ಅಭ್ಯರ್ಥಿ ಮಲೇಶ್ ಬಾಬು ಜೆಡಿಎಸ್ ಎಸ್ ಎನ್ ನಾರಾಯಣಸ್ವಾಮಿ ಕಾಂಗ್ರೆಸ್ನ ಸಿಟಿಂಗ್ ಎಂ ಎಲ್ ಎ ಮತ್ತೆ ಅವರ ಅಭ್ಯರ್ಥಿ ಎರಡು ಬಾರಿ ಗೆದ್ದಾರೆ ಮೂರನೇ ಬಾರಿ ಗೆದ್ದೇ ಗೆಲ್ತಿನ ಒಂದು ಆಸೆ ಆಕಾಂಕ್ಷೆ ಇದೆ ಸೀನಿಯರ್ ಪೊಲಿಟೀಶಿಯನ್ ಎಂ ನಾರಾಯಣಸ್ವಾಮಿಗೆ ಎಲ್ಲ ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಾ ಇದಾರೆ ಎಂ ನಾರಾಯಣ ಸ್ವಾಮಿ ವರ್ಸಸ್ ಎಸ್ ಎನ್ ನಾರಾಯಣ ಸ್ವಾಮಿ ವರ್ಸಸ್ ಮಲ್ಲೇಶ್ ಮಲ್ಲೇಶ್ ಬಾಬು ಕಳೆದ ಬಾರಿ ಮಲ್ಲೇಶ್ ಬಾಬು ನೆನಪಾಗ್ಲಿ ಕಾರಣ ಎಂ ನಾರಾಯಣ ಸ್ವಾಮಿ ಅವರು ಸಪೋರ್ಟ್ ಮಾಡಿದ್ರು ಮಾಡಿದ್ರು ಜಾಯ್ನ್ ಆಗಿ ಮಾಡಿದ್ರು ಈಗ ಎಂ ನಾರಾಯಣ ಸ್ವಾಮಿನೇ ಬಿಜೆಪಿ ಅಭ್ಯರ್ಥಿ ಆಗಿರೋ ಕಾರಣ ಅದು ಮಲ್ಲೇಶ್ ಬಾಬುಗೆ ದೊಡ್ಡ ಹಿನ್ನಡೆ ಅದು ಎಸ್ ಎನ್ ನಾರಾಯಣ ಸ್ವಾಮಿ ನನ್ಗ ಆಗತ್ತೋ ಖುಷಿ ಇದಾರೆ ಆದ್ರೆ ಎಸ್ ಎಂ ನಾರಾಯಣ ಸ್ವಾಮಿ ಇರುವಂತಹ ವಿರೋಧಿ ವರ್ಗ ಅದು ಎಂ ನಾರಾಯಣ ಸ್ವಾಮಿ ಚುನಾವಣೆ ಮಾಡ್ತಾರ ಅಥವಾ ಮಲ್ಲೇಶ್ ಬಾಬು ಅನ್ನೋ ಒಂದು ಚರ್ಚೆ ಇದೆ ಅದ್ರ ಮೇಲೆ ಫಲಿತಾಂಶ ನಿರ್ಧಾರ ಆಗುತ್ತೆ ಬಟ್ ಇದು ತ್ರಿಕೋನ ಸ್ಪರ್ಧೆ ಎಸ್ ಎನ್ ನಾರಾಯಣಸ್ವಾಮಿ ಹತ್ತು ವರ್ಷ ಎಂ ಎಲ್ ಎದು ಎಂಟು ಒಂಬತ್ತು ವರ್ಷ ಎಂ ಎಲ್ ಎ ಆಗಿದ್ರು ಈ ಮಿಡ್ಲ್ ಅಂದ್ರೆ ಎಸ್ ಎನ್ ನಾರಾಯಣ ಸ್ವಾಮಿಗೆ ಕೆಲವೊಂದಿಷ್ಟು ನೀವ್ ಹೇಳ್ದಾಗ ಅಂಡರ್ ಗ್ರಾಂ ಆಂಟಿ ಇದಾರೆ ಅವರು ಯಾರು ಓಟ್ ಬಿಜೆಪಿ ಹೋಗ್ತಾರ ಮಲ್ಲೇಶ್ ಬಾಬು ಕ್ಯಾಪ್ಚರ್ ಮಾಡ್ತಾರ ಅದೇ ಈಗ ಯಾರು ಮುಂದಕ್ಕೆ ಅವರು ಯಾರು ಎಸ್ ಎನ್ ನಾರಾಯಣ ಸ್ವಾಮಿ ಸೋಲ್ಸಕ್ ಸಾಧ್ಯ ಅನ್ಸುತ್ತೆ ಆ ಕಡೆ ಓಟ್ ಹಾಕ್ಬಿಟ್ಟು ಗೆಲ್ಸ್ಬಹುದು ಬಟ್ ಏನಂದ್ರೆ ಎಂ ನಾರಾಯಣ ಸ್ವಾಮಿ ಟಿಕೆಟ್ ಅನೌನ್ಸ್ ಆಗಿದೆ ಕೊನೆ ಇದರಲ್ಲಿ ಮಲ್ಲೇಶ್ ಬಾಬುಗೆ ಮೊದಲೇ ಅನೌನ್ಸ್ ಆಗಿತ್ತು ಕೇಂದ್ರ ಇದ್ರು ಅವ್ರನ್ನೆಲ್ಲ ಸೆಲ್ಕೊಂಡಿದ್ದಾರೆ ಅವ್ರಿಗೆ ಪಾಸಿಟಿವ್ ಆಗಬಹುದನ್ನ ಲೆಕ್ಕಾಚಾರ ಇದೆ ಬಟ್ ಜನ ನೋಡ್ಬೇಕು ಬಂಗಾರಪೇಟೆ ಜನ ಯಾರನ್ನ ಏನ್ ನೋಡಬೇಕು ಎಸ್ ವೀಕ್ಷಕರ ನಿಮ್ ಪ್ರಕಾರ ಬಂಗಾರಪೇಟೆಯಲ್ಲಿ ಬಂಗಾರದ ಮನುಷ್ಯ ಯಾರು ಯಾರು ಗೆಲ್ತಾರೆ ಬಂಗಾರಪೇಟೆ ಶಾಸಕರು ಯಾರು ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ಅಲ್ಲಿ ಯಾರು ಗೆಲ್ತಾರೆ ತಿಳಿಸಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ